ಕಾಪು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಸೋಮವಾರ ನಾಮಪತ್ರ ಸಲ್ಲಿಸಿದರು. ಗುರ್ಮೆ ಸುರೇಶ್ ಶೆಟ್ಟಿ ಅವರು ಸಾವಿರಾರು ಮಂದಿ ಕಾರ್ಯಕರ್ತರು ಅಭಿಮಾನಿಗಳು ಮತ್ತು ಹಿತೈಷಿಗಳನ್ನೊಳಗೊಂಡು ಪಾದಯಾತ್ರೆ ನಡೆಸಿ ಚುನಾವಣಾಧಿಕಾರಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದರು. ಕಾಪು ಶ್ರೀ ಲಕ್ಷ್ಮಿ ಜನಾರ್ದನ ದೇವಸ್ಥಾನದಲ್ಲಿ ಪತ್ನಿ ವಿಜಯ ಶೆಟ್ಟಿ ಅವರ ಸಮೇತರಾಗಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಅದಕ್ಕೆ ಪೂರ್ವಭಾವಿಯಾಗಿ ಕಾಪು ಶ್ರೀ ಹಳೆ ಮಾರಿಗುಡಿ ದೇವಸ್ಥಾನ, ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ, ಎಲ್ಲೂರು ಶ್ರೀ ವಿಶ್ವೇಶ್ವರ ದೇವಸ್ಥಾನ, ಕಳತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಹಿತವಾಗಿ ವಿವಿಧ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದರು. ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಕೆ ಅಣ್ಣಾಮಲೈ, ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿ, ಸುನಿಲ್ ಕುಮಾರ್, ಬಿಜೆಪಿ ಜಿಲ್ಲಾಧ್ಯಕ್ಷ ಕುಯಿಲಾಡಿ ಸುರೇಶ್ ನಾಯಕ್, ಶಾಸಕರಾದ ಲಾಲಾಜಿ ಆರ್ ಮೆಂಡನ್, ಉಡುಪಿ ಶಾಸಕ ರಘುಪತಿ ಭಟ್, ಉಡುಪಿ ಬಿಜೆಪಿ ಅಭ್ಯರ್ಥಿ ಯಶಪಾಲ್ ಸುವರ್ಣ, ಕಾಪು ಕ್ಷೇತ್ರ ಬಿಜೆಪಿ ಅಧ್ಯಕ್ಷ ಶ್ರೀಕಾಂತ್ ನಾಯಕ್ ಮೊದಲಾದವರು ಪಾದಯಾತ್ರೆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. 2023 ಮೇ 15 ತಾರೀಕು ನಡೆಯತಕ್ಕಂಥ ಚುನಾವಣೆ ಅಭ್ಯರ್ಥಿಯಾಗಿ ಈಗ ತಾನೇ ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಬಿಜೆಪಿ ಪಕ್ಷದ ಬಹುರಿಯಾಳಾಗಿ ನಮ್ಮ ಪಕ್ಷದ ಹಿರಿಯರು, ನಮ್ಮ ಸಂಘಟನೆ ಹಿರಿಯರು, ನಮ್ಮ ಜಿಲ್ಲೆಯ ಎಲ್ಲ ನೇತಾರರು ಸೇರಿ ನನ್ನ ಅಭ್ಯರ್ಥಿತನವನ್ನು ಅವರು ಘೋಷಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಈ ಕ್ಷೇತ್ರವನ್ನು ಅತ್ಯಂತ ಸಮರ್ಥವಾಗಿ ನಡೆಸಿರ್ತಕ್ಕಂಥ ಲಾಲಾಜಿ ಮೆಂಡನ್ ಅವರು, ಅವರ ಮಾರ್ಗದರ್ಶನ, ಅವರ ಹಿರಿತನ ನಮ್ಮ ಜೊತೆಗಿದೆ. ಹಾಗೆ ದೂರದ ಚೆನ್ನೈಯ ಅಲ್ಲಿಯ ಬಿಜೆಪಿ ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಅಣ್ಣಾಮಲೈಯವರು ಬಂದಿರುವಂಥದ್ದು ನನಗೆ ಒಂದಷ್ಟು ಭೀಮ ಬಲವಂತ ಹೇಳ್ತೇನೆ. ತುಂಬ ಬ್ಯುಸಿ ಇರೋ ಮನುಷ್ಯ, ರಾಜ್ಯದ ಸಹ ಉಸ್ತುವಾರಿ, ನಾನು ತುಂಬ ಒತ್ತಾಯ ಮಾಡಿ ಕಾಡಿ ಬೇಡಿ ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದಿರುವಂಥದ್ದು. ಕಾರಣ ಇಷ್ಟೇ, ಒಬ್ಬ ಸಜ್ಜನ ವ್ಯಕ್ತಿ, ಈ ನಾಡಿನ ರಾಷ್ಟ್ರೀಯವಾದವನ್ನು ಒಪ್ಪಿಕೊಂಡಂಥ ವ್ಯಕ್ತಿ, ಇದರಿಂದ ಪ್ರಾಮಾಣಿಕ ಬದುಕನ್ನು ಹಾಕಿಕೊಂಡಂಥ ವ್ಯಕ್ತಿ, ಇವತ್ತು ನಮ್ಮ ನಡುವೆ ಇರ್ತಕ್ಕಂಥದ್ದು ನಮಗೆ ಭಾಳ ಹೆಮ್ಮೆ ಅಂತ ಭಾವಿಸ್ತಾರೆ. ಯಾಕಂದರೆ ಸುಮಾರು ಈ ದೇಶ ಸುಮಾರು ಶೇಕಡ 65-60% ಯುವಕರನ್ನು ಒಳಗೊಂಡ ದೇಶ ಇದು, ಈ ರಾಷ್ಟ್ರದ ಸಂಪತ್ತು. ಹಾಗಾಗಿ ಅವರಿಗೆ ಒಂದು ಐಕಾನ್ ಯಾರು ಅಂತ, ಅವ್ರಿಗೆ ಮಾದರಿ ಯಾರು ಅಂತ ಹೇಳಿದ್ರೆ ಅದು ಸನ್ಮಾನ್ಯ ಅಣ್ಣಾಮಲೈಯವರು. ಹಾಗಾಗಿ ಭಾಳ ದೂರದಿಂದ ಅವರು ಬಂದಿದ್ದಾರೆ. ನಾನು ಅವರಿಗೆ ಅನಂತ ಕೃತಜ್ಞತೆಯನ್ನು ನಮ್ಮ ತಮ್ಮ ಇಡೀ ಪಕ್ಷದ ಪರವಾಗಿ, ಇಲ್ಲಿಯ ಕಾಪು ಕ್ಷೇತ್ರದ ಜನತೆ ಪರವಾಗಿ ನಾನು ಸಲ್ಲಿಸ್ತೇನೆ. ಹಾಗೆ ನಮಗೆ ಸದಾಕಾಲ ಮಾರ್ಗದರ್ಶನ ಮಾಡ್ತಕ್ಕಂಥ ಗೋಲಾಡಿ ಸುರೇಶ್ ನಾಯ್ಕರು ಜಿಲ್ಲೆಯ ಅಧ್ಯಕ್ಷರಾಗಿ ಸಮರ್ಥವಾಗಿ ಈ ಪಕ್ಷವನ್ನು ಕಟ್ಟಿದ್ದಾರೆ, ಬೆಳೆಸಿದ್ದಾರೆ. ಅವರು ಕೂಡ ನಂಬಿದ್ದಾರೆ. ಹಾಗೆ ಇಲ್ಲಿ ಗಂಗಾಧರ್ ಸುವರ್ಣರು, ಅಲ್ಲಿ ಅವರ ಮಾವ ವಸಂತ ಸಾಲಿ ಅವರು ನಮ್ಮ ಹಿರಿಯ ಅವ್ರು ನೆನೆಸ್ಬೇಕು. ನಾವು 5 ಸಲ ಇಲ್ಲಿಯ ಅಭ್ಯರ್ಥಿಯಾಗಿ, ಇಲ್ಲಿ ಶಾಸಕರಾಗಿ, ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಅದರಿಂದ ಇರ್ತಕ್ಕಂಥ ಬಹಳ ಶಕ್ತಿ ಅಂತಂದರೆ ನಮ್ಮ ಗಂಗಾಧರ ಸುವರ್ಣರು ಮತ್ತು ಗಣೇಶ್ ಅವರು, ನಮ್ಮ ಎಲ್ಲ ಇವತ್ತಿನಿಂದ ಈ ಕಾನೂನು ಪ್ರಕ್ರಿಯೆ ಏನಿದೆ ಅದನ್ನೆಲ್ಲ ಉಮೇಶ್ ಶೆಟ್ಟಿಯವರು ಮತ್ತು ಗಣೇಶ್ ಕುಮಾರ್ ಅವರು ಅದು ನೋಡ್ತಿದ್ದಾರೆ. ಹಾಗೆ ನೀವು ನೋಡಿರ್ಬೋದು, ಸಾವಿರಾರು ಜನ ಕಾರ್ಯಕರ್ತರು ಬಹಳ ಹುಮ್ಮಸ್ಸಿನಿಂದ, ಹುರುಪಿನಿಂದ ಇವತ್ತು ನಮ್ಮ ಒಂದು ಜೊತೆ ಹೆಜ್ಜೆ ಹಾಕಿದ್ದಾರೆ. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ, ಈ ಒಂದು ಶುಭಗಳಿಗೆಯಲ್ಲಿ ವಿಶೇಷವಾಗಿ ನಿಮ್ಮ ಪತ್ರಕರ್ತ ಮಿತ್ರರ ಸಹಕಾರ ನಮಗೆ ಬೇಕು. ನಾವು ತಪ್ಪಿದಾಗ ನಮ್ಮ ಎಚ್ಚರಿಸೋ ಕೆಲಸವನ್ನು ಮಾಡಿದ್ದೀವಿ, ನಾವು ಒಳ್ಳೆದಾರಲಿ ಹಿಡಿದಾಗ ನಮ್ಮನ್ನು ಹೊಗಳುವಂಥ ಕೆಲಸವನ್ನು ಮಾಡಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮೆಲ್ಲ ಸಹಕಾರ ಬೇಕು ಅಂತ ಕೇಳ್ಕೊಳ್ತೇನೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಕಾಪು.